ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಜೆ ಕ್ರಿಯೇಷನ್ಸ್. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮನೆಯಲ್ಲೇ ನೈಸರ್ಗಿಕವಾಗಿ ಹೇಗೆ ಹೇರ್ ಪ್ಯಾಕ್ನ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ತೀನಿ. ಇದರ ಜೊತೆಗೆ ಇದರಿಂದ ನಮ್ಮ ಹೇರ್ಗೆ ಏನೇನು ಬೆನಿಫಿಟ್ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇತ್ತೀಚಿನ ದಿನಗಳಲ್ಲಿ ನಮಗೆ ಗೊತ್ತು, ನಮ್ಮ ಫುಡ್ ಲೈಫ್ ಸ್ಟೈಲು, ನಮ್ಮ ಫುಡ್ ಹ್ಯಾಬಿಟ್ಸು, ಸ್ಟ್ರೆಸ್ಸು ಮತ್ತು ಔಟ್ ಸೈಡ್ ಇರುವಂತಹ ಪಲ್ಯೂಷನು, ಇದೆಲ್ಲ ನಮ್ಮ ಹೇರ್ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಸೊ ಅದಕ್ಕೆ ನಮ್ಮ ಹೇರ್ನ ನಾವು ಕಾಪಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ವಾರದಲ್ಲಿ ನಾವು 2 ಬಾರಿ ಎಣ್ಣೆ ಹಚ್ಚಿ ತಲೆಗೆ ಸ್ನಾನ ಮಾಡೋದರ ಜೊತೆಗೆ ಈ ಥರ ಒಂದು ಹೇರ್ ಪ್ಯಾಕ್ನ ವಾರಕ್ಕೆ ಅಟ್ಲೀಸ್ಟ್ 1 ಸರಿ ನಾವು ತಲೆಗೆ ಹಚ್ಕೊಳ್ಳೋದಾದರೆ ನಮ್ಮ ಹೇರ್ ತುಂಬಾ ಚೆನ್ನಾಗಿರುತ್ತೆ. ಸೊ ಯಾರಿಗಿಷ್ಟ ಇಲ್ಲ ಹೇಳಿ, ನಮ್ಮ ಹೇರು ತುಂಬಾ ಚೆನ್ನಾಗಿರಬೇಕು, ದಪ್ಪವಾಗಿ ಉದ್ದವಾಗಿರಬೇಕು, ಕಪ್ಪು ಕೂದಲು ನಮ್ದಾಗಿರ್ಬೇಕಂತ ಹೇಳಿ ಯಾರಿಗಿಷ್ಟ ಇರಲ್ಲ ಹೇಳಿ. ಸೊ ನಿಮಗೂ ಇಷ್ಟ ಇದೆಯಲ್ಲ. ಸೊ ಆ ಥರ ಆದರೆ ಈ ಹೇರ್ ಪ್ಯಾಕನ್ನು ನೀವು ಅಟ್ಲೀಸ್ಟ್ ವಾರಕ್ಕೆ 1 ಟೈಮ್ ನೀವು ಹಚ್ಕೊಂಡು ನಿಮ್ಮ ಹೇರ್ನ ಚೆನ್ನಾಗಿ ಕಾಪಾಡ್ಕೊಳ್ಳಿ. ತಡ ಮಾಡೋದು ಬೇಡ, ಬನ್ನಿ ಹೇರ್ ಪ್ಯಾಕ್ನ ನೋಡೋಣ, ನನಗೆ ಯಾವ ಹೇರ್ ಪ್ಯಾಕ್ನ ಇವತ್ತು ಮಾಡ್ತಿದ್ದೀನಿ ಅಂತ ಹೇಳಿ. ನಮಗೆ ಬೇಕಾಗಿರುವಂತಹ ಇನ್ಗ್ರೀಡಿಯೆಂಟ್ಸು ಹೇರ್ ಮಾಸ್ಕ್ಗೆ, ಫಸ್ಟು ಮೆಂತ್ಯ. ಸೊ ಈ ಮೆಂತ್ಯನ ನಾನು ಓವರ್ ನೈಟ್ ಸೋಪ್ ಮಾಡಿ ಇಟ್ಕೊಂಡಿದ್ದೀನಿ. ಲೆಮನ್ ಮತ್ತು ಆಮ್ಲ ಇದನ್ನು ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಬೆಟ್ಟದ ನೆಲ್ಲಿಕಾಯಿ ಅಂತಲೂ ಕರೀತಾರೆ, ಕರಿಬೇವು. ಸೊ ಈ ಮೆಂತ್ಯನ ನಾವು ಓವರ್ ನೈಟು ಸೋಪ್ ಮಾಡಿ ಇಟ್ಕೊಂಡು ಬೆಳಗ್ಗೆ ಎದ್ದು ಇದನ್ನು ಗ್ರೈಂಡ್ ಮಾಡಿ ತಲೆಗೆ ಹಚ್ಚೋದ್ರಿಂದ ತುಂಬಾ ಬೆನಿಫಿಟ್ ಇದೆ. ಮೆಂತ್ಯದಲ್ಲಿ ಮೆಗ್ನೀಷಿಯಂ ಐರನ್ ಇರೋದ್ರಿಂದ ಇದು ನಮ್ಮ ಸ್ಕ್ಯಾಲ್ಪ್ನ ಹೆಲ್ತ್ನ ತುಂಬ ಚೆನ್ನಾಗಿ ಕಾಪಾಡುತ್ತೆ, ಏರ್ ಫಾಲ್ನ ಸ್ಟಾಪ್ ಮಾಡುತ್ತೆ, ಏರ್ ರೀಗ್ರೋಹಗೆ ಹೆಲ್ಪ್ ಮಾಡುತ್ತೆ. ಆಮ್ಲ ನಿಮ್ಗೆ ಗೊತ್ತೇ ಇದೆ ಇದು ಹೆಲ್ತ್ಗೆ ಎಷ್ಟು ಒಳ್ಳೆಯದೋ ಅದೇ ರೀತಿ ನಮ್ಮ ಹೇರ್ಗೂ ತುಂಬಾ ಒಳ್ಳೆಯದು. ಸೊ ಈ ಆಮ್ಲನ ನಾವು ತಲೆಗೆ ಹಚ್ಚೋದ್ರಿಂದ ಇದು ಹೇರ್ನ ನರಿಷ್ ಮಾಡುತ್ತೆ, ಮತ್ತೆ ನಮ್ಮ ಹೇರ್ ಅಲ್ಲಿ ಕಂಡೀಷನರ್ ಹಾಗೆ ಇರೋ ತರ ನೋಡ್ಕೊಳ್ಳುತ್ತೆ, ಮತ್ತೆ ನಮ್ಮ ಹೇರ್ನ ಹೈಡ್ರೇಟ್ ಮಾಡುತ್ತೆ. ಮತ್ತೆ ಇದು ಎಸ್ಪೆಷಲಿ ಡ್ಯಾಮೇಜ್ ಆಗಿರುವಂತ ಹೇರ್ಗೆ, ಡ್ರೈ ಆಗಿರುವಂತ ಹೇರ್ಗೆ, ನಮ್ಮ ಹೇರ್ನ ಸ್ಟ್ರೈಟಿಂಗ್ ಎಲ್ಲ ಮಾಡ್ತೀವಲ್ಲ, ಸೊ ಹೀಟ್ ಮಾಡ್ತೀವಲ್ಲ, ಸೊ ಆ ತರ ಹಾಳಾಗಿರುವಂತ ಹೇರ್ಗೆ ನಾವು ಆಮ್ಲನ ಹಚ್ಚೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಇದು ನಮ್ಮ ಕೂದಲನ್ನ ಸಾಫ್ಟ್ ಮಾಡುತ್ತೆ, ಕಂಡೀಷನರ್ ತಲೆಲೇ ಇರೋ ಥರ ನೋಡ್ಕೊಳ್ಳುತ್ತೆ, ನಮ್ಮ ಸ್ಕ್ಯಾಲ್ಪ್ನ ತುಂಬ ಚೆನ್ನಾಗಿ ಕಾಪಾಡುತ್ತೆ. ಕರಿಬೇವು, ಸೊ ಕರಿಬೇವು ನಮ್ಮ ಕೂದಲಿಗೆ ರಾಮಬಾಣ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದು ನಮ್ಮ ಕೂದಲು ಬೆಳವಣಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತು ಕರಿಬೇವಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿ ಇರೋದ್ರಿಂದ ಇದು ನಮ್ಮ ಕೂದಲದ ಬುಡನ ರೂಟ್ ಏನಿದೆ ಹೇರ್ದು ಅದ ಸ್ಟ್ರೆಂತ್ನ ಕಾಪಾಡುತ್ತೆ, ಹೇರ್ ಲಾಸ್ನ ಪ್ರಿವೆಂಟ್ ಮಾಡುತ್ತೆ. ಸೊ ನಾವು ಕರಿಬೇವನ್ನ ಹೇರ್ ಮಾಸ್ಕ್ ಮಾಡಿ ಹಚ್ಚೋದ್ರಿಂದ ಹೇರ್ ರೀಗ್ರೋ ಆಗುತ್ತೆ. ಸೊ ನಾವು ಕರಿಬೇವನ್ನ ಬೆಳೆಸೋದ್ರಿಂದ ಪ್ರೀ ಮೆಚೂರ್ ಗ್ರೇ ಅನ್ನೋ ಇದು ಸ್ಟಾಪ್ ಮಾಡುತ್ತೆ. ಲೆಮನ್ನ ನಾವು ತಲೆಗೆ ಹಚ್ಚೋದ್ರಿಂದ ಇದು ನಮ್ಮ ಸ್ಕ್ಯಾಲ್ಪ್ನ ಆರೋಗ್ಯವಾಗಿರೋ ಥರ ನೋಡ್ಕೊಳ್ಳುತ್ತೆ, ಡ್ಯಾಂಡ್ರಫ್ ಇದ್ದರೆ ಕಡಿಮೆ ಮಾಡುತ್ತೆ, ಹೇರ್ ಲೆಸ್ನ ಕಡಿಮೆ ಮಾಡುತ್ತೆ, ಮತ್ತು ನಮ್ಮ ಸ್ಕ್ಯಾಲ್ಪ್ನ ಆರೋಗ್ಯನ ತುಂಬ ಚೆನ್ನಾಗಿ ಕಾಪಾಡುತ್ತೆ. ಸೊ ಲೆಮನ್ನು ಎಕ್ಸ್ಟ್ರೀಮ್ ಆಗಿ ನಮ್ಮ ಹೇರ್ ಗ್ರೋತ್ನ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ನಮ್ಮ ತಲೆಯಲ್ಲಿ ಸ್ಕ್ಯಾಲ್ಪಲ್ಲಿ ಏನಾದರೂ ಇಚ್ಚಿನೆಸ್ ಇದೆ, ಡ್ರೈನೆಸ್ ಇದ್ದರೆ ಅದನ್ನು ಕೂಡ ನಾವು ಲೆಮನ್ ಜ್ಯೂಸ್ನ ಹಚ್ಚೋದ್ರಿಂದ ಕಡಿಮೆ ಆಗುತ್ತೆ. ಇವಾಗ ನಾನು ಈ ಮೆಂತ್ಯನ ಮತ್ತು ಕರಿಬೇವು ಮತ್ತು ಆಮ್ಲ ಇದು ಮೂರನ್ನು ಗ್ರೈಂಡ್ ಮಾಡ್ಕೊಳ್ತೀನಿ. ನೋಡಿ ನಾನು ಇಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಇದು ಮೆಂತ್ಯ, ಆಮ್ಲ ಮತ್ತು ಕರಿಬೇವು. ಇದಕ್ಕೆ ನಾನು ಇವಾಗ ಲೆಮನ್ ಹಾಕ್ಕೊಳ್ತೀನಿ. ಲೆಮನ್ನ ನಾವು ಬಳಸೋದ್ರಿಂದ ಸ್ಕ್ಯಾಲ್ಪ್ ಏನಾದರೂ ಇಚ್ಚಿಂಗಿದ್ರೆ, ಡ್ಯಾಂಡ್ರಫ್ ಇದೆ, ಡ್ರೈನೆಸ್ ಇದ್ದರೆ ಅದು ತುಂಬಾ ಕಡಿಮೆ ಆಗುತ್ತೆ. ಯಾರಾದರೂ ಆ ಥರ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದರೆ ನೀವು ಲೆಮನ್ನ ಡೈರೆಕ್ಟಾಗಿ ನೀವು ಹಚ್ಚಿ ನೋಡಿ, ಲೆಮನ್ ಜ್ಯೂಸ್ನ ಕಡಿಮೆ ಆಗುತ್ತೆ ನಿಮಗೆ. ನಾನು ಇದ್ರ ಜೊತೆಗೆ ಲೆಮನ್ ಆದಮೇಲೆ ಮೊಸರನ್ನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ನಾವು ಮೊಸರನ್ನ ಹಾಕೋದ್ರಿಂದ ಕೂದಲೇನಾದರೂ ಸ್ಪ್ಲಿಟ್ ಆಗಿದ್ದರೆ ಅದನ್ನು ಕಡಿಮೆ ಮಾಡುತ್ತೆ, ಒಡೆಯೋದನ್ನು ಕಡಿಮೆ ಮಾಡುತ್ತೆ, ಕೂದಲನ್ನ ಶೈನ್ ಮಾಡುತ್ತೆ. ಸೊ ಮೊಸರಿಂದನೂ ನಮ್ಮ ಹೇರ್ಗೆ ತುಂಬಾ ಬೆನಿಫಿಟ್ ಇದೆ, ಇದು ಕೂಡ ನಮ್ಮ ಹೇರ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಹೇರ್ ಪ್ಯಾಕ್ ರೆಡಿಯಾಗಿದೆ, ನೋಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾವು
ತಲೆಗೆ ಅಂದರೆ ಕೂದಲಿನ ಬುಡಕ್ಕೆ ಹಚ್ಕೋಬೇಕು. ನಮ್ಮ ಸ್ಕ್ಯಾಲ್ಪ್ ಏನಿದೆ ಅಲ್ಲಿಗೆ ಹಚ್ಚಿ ಇದನ್ನು ಒಂದು 30-45 ಮಿನಿಟ್ಸ್ ಬಿಟ್ಟು ಮೈಲ್ಡ್ ಶಾಂಪೂನಲ್ಲಿ ಸ್ನಾನ ಮಾಡಿ ಆಮೇಲೆ ನೋಡಿ ನಿಮ್ಮ ಕೂದಲಿಂದ ಹೇಗೆ ಯಾವ ಥರ ಆಗಿರುತ್ತೆ ಅಂತ ಹೇಳಿ. ತುಂಬಾ ಸ್ಮೂತಾಗಿರುತ್ತೆ ಮತ್ತು ತುಂಬಾ ಶೈನಿಂಗ್ ಇರುತ್ತೆ. ಸೊ ನೀವು ಈ ಹೇರ್ ಪ್ಯಾಕ್ನ ವಾರಕ್ಕೆ ಅಟ್ಲೀಸ್ಟ್ ಒಂದು ಸರಿ ಯೂಸ್ ಮಾಡೋದ್ರಿಂದ ಹೇರ್ ಫಾಲ್ ಸ್ಟಾಪ್ ಆಗುತ್ತೆ, ಮತ್ತು ನಿಮ್ಮ ಎಲ್ಲೆಲ್ಲಿ ಹೇರ್ ಫಾಲ್ ಆಗಿದೆ ಅಲ್ಲಿ ಜಾಗ ಇದೆ ಅಲ್ಲಿ ಹೇರ್ ರೀಗ್ರೋತ್ಗೆ ಇದು ಹೆಲ್ಪ್ ಮಾಡುತ್ತೆ. ನೀವು ಇನ್ನೊಂದು ಕ್ವೆಶನ್ ಕೇಳಬಹುದು, ಇದನ್ನು ನಾವು ಸ್ಟೋರ್ ಮಾಡಿಟ್ಕೋಬಹುದಾ ಅಂತ. ನಾವು ಸ್ಟೋರ್ ಮಾಡ್ಬೋದು, ಮ್ಯಾಕ್ಸಿಮಮ್ 1-2 ಡೇಸ್ ಮಾಡಬೇಕಷ್ಟೇ. ಬಟ್ ನಾವು ಡೈರೆಕ್ಟಾಗಿ ಯಾವಾಗ ಮಾಡ್ತೀವಿ ಅವಾಗೆ ನಾವು ಡೈರೆಕ್ಟಾಗಿ ಅಪ್ಲೈ ಮಾಡೋದ್ರಿಂದ ತುಂಬಾ ಪ್ರಯೋಜನ ಇದೆ. ಸೊ ನಾವು ಸ್ಟೋರ್ ಮಾಡೋ ಬದಲು ನೀವು ಮಾಡಿದಾಗೆ ಪ್ರಿಪೇರ್ ಮಾಡಿದಾಗೆ ನೀವು ಹೇರ್ಗೆ ಅಪ್ಲೈ ಮಾಡ್ಕೊಳ್ಳಿ. ಸೊ ಅದು ಗುಡ್ ಅಂತ ಹೇಳ್ತೀನಿ ನಾನು. ನಾನು ಈ ಹೇರ್ ಪ್ಯಾಕ್ನ ತಲೆಗೆ ಹಚ್ಕೊಂಡು 30 ಮಿನಿಟ್ಸ್ ಬಿಟ್ಟು ಹೇರ್ ವಾಶ್ ಮಾಡಿ ರಿಸಲ್ಟ್ ಹೇಗಿದೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ಇಷ್ಟ ಆಗಿದ್ರೆ ನಿಮಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಹೆಚ್ಚಿನ ವಿಡಿಯೋಸ್ನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.